ಯಾರು ನನ್ನನ್ನ ಗುರುತಿಸಿಲ್ಲ. ನಾನೇನು ಯೂಟ್ಯೂಬ್ ಅಲ್ಲಿ ಹೋಗ್ಬೇಕು, ಜನಗಳು ಬಂದು ನಾನು ತೋರಿಸ್ಬೇಕು, ಜನಗಳಿಂದ ನನಗೆ ಹೆಸರು ಬರಬೇಕು ಅಂತ ನನಗೆ ಮುಂಚೆನಿಂದ ಇಲ್ಲ. ಅಂತವ್ರು ಯಾರು ಇಷ್ಟೆಲ್ಲ ಮಾಡ್ತಾ ಇದೆಯಲ್ವಪ್ಪ. ನಂದು ನಮ್ದು ಬರ್ತ್ಡೇ ಆಯ್ತದೆ ಎಲ್ಲಿ ಮುಳಬಾಲ್ ಟೌನ್ ಅಲ್ಲಿ. ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳಿ ಪೆಂಡಲ್ ಹಾಕಿ ಎಲ್ಲ ಹಾಕಿ ನಮಗೆ 8:30 ಕ್ಯಾನ್ಸಲ್ ಮಾಡಿ. ಆವಾಗ ನಾನು ಡಿಸೈಡ್ ಮಾಡಿದೆ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಎಚ್ಎಡಿಯಿಂದ ಬಂದವರು ಇವತ್ತು ಪರ್ಮಿಷನ್ ತಗೊಂಡು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾರೆ. ನನಗೆ ಎಲ್ಲ ಅವಮಾನ ಆಗಿದೆ. ಅಲ್ಲಿ ಬಹುಮಾನ ತಗೋಬೇಕು ಅಂತ ನಾನು ಒಂದು ಕಂಟೆಂಟ್ ಆಗಿ ನಿಲ್ಲಬೇಕು. ಇರುವಂತ ಹಿರಿಯರಿಗೆ ಹಾಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿಯರಿಗೆ ನಮ್ಮ ಯೂತ್ ಜನತೆಗೆ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಮತ್ತೆ ನಾನು ಬಂದ್ಬಿಟ್ಟು ಲೋಕಲ್ ಹುಡುಗ, ಲೋಕಲ್ ಅಂದ್ರೆ ನನ್ನ ಮುಳಬಾಗಲಲ್ಲಿ ಹುಟ್ಟಿ ಬೆಳೆದಿರೋ, ನಾನೇನ್ ಹೊರಗಡೆಯಿಂದ ಬಂದಿಲ್ಲ. ನಮ್ಮ ಭೂಮಿ ತಾಯಿಗೆ ಅಂದ್ರೆ ನನಗೆ ಜನ್ಮ ಕೊಟ್ಟಿದ ಮುಳಬಾಗಲ ತಾಲೂಕಿನ ಜನತೆಗೆ ನಾನು ಸಹಾಯ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ನಾನು ಬಂದಿರೋ. ಎಷ್ಟೋ ವರ್ಷಗಳಿಂದ ನಮ್ಮ ಮುಳಬಾಗಲ ತಾಲೂಕಿನಲ್ಲಿ ಹ್ಯಾಂಡಿಕ್ಯಾಪ್ ಬಡ ಮಕ್ಕಳಿಗೆ ಸ್ಕೂಲ್ ಫೀಸ್ಗಳು ಮದುವೆಗೆ ಎಲ್ಲ ರೀತಿಯಲ್ಲೂ ಕಷ್ಟ ಅಂತ ಬಂದವರಿಗೆ ನನ್ನ ಕೈಯಲ್ಲಿ ಆಗಿದ್ದು ಸಹಾಯ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಆಗಿತ್ತು ಸರ್ವಿಸ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾರು ನನ್ನನ್ನ ಗುರುತಿಸಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನಾನು ಕುತ್ತಾಗ ನಾನೇನು ಯೂಟ್ಯೂಬ್ ಅಲ್ಲಿ ಹೋಗ್ಬೇಕು, ಜನಗಳು ಬಂದು ನಾನು ತೋರಿಸಬೇಕು, ಜನಗಳಿಂದ ನನಗೆ ಹೆಸರು ಬರಬೇಕು ಅಂತ ನನಗೆ ಮುಂಚೆನಿಂದ ಇಲ್ಲ. ನಾನೇ ಕುತ್ತಾಗ ಹೋಗಿ ಕಷ್ಟದಲ್ಲಿರೋರಿಗೆ ಯಾವಾಗ ಲಾಕ್ಡೌನ್ ನಿಂದ ಕಿಟ್ಟುಗಳು ಊಟಕ್ಕೆ ಎಲ್ಲದಕ್ಕೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ನಿಮ್ಮಂತವ್ರು ಯಾರು ಇಷ್ಟೆಲ್ಲ ಮಾಡ್ತಾ ಇದೆಯಲ್ವಪ್ಪ, ಒಂದು ಚಿಕ್ಕದಾಗ ಒಂದು ವಿಡಿಯೋ ಹಿಡಿದು ಹಾಕದ್ರು, ಆದ್ರೆ ಮತ್ತೆ ಇನ್ನೊಬ್ಬರು ಬಂದು ಇನ್ನೊಂದು ವಿಡಿಯೋ ಹಾಕದ್ರು, ಅದಂಗೆ ಬೆಳೀತು. ಏನೋ ನಿಮ್ಮಂತವರೆಲ್ಲ ಇತ್ತು, ಏನು ಇಷ್ಟು ಜನಕ್ಕೆ ಮಾಡ್ತಾ ಇದೀಯಾ, ಸರ್ವಿಸ್ ಮಾಡ್ತಾ ಇದೀಯಾ, ಮುಂದಕ್ಕೆ ಹಂಗೆ ಮಾಡ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ನಾನು ಬಂದು ಮೊನ್ನೆ ನಂದು ಸ್ವಲ್ಪ ಬರ್ತ್ಡೇ ಆಯ್ತದೆ ಎಲ್ಲೇ ಮುಳಬಾಲ್ ಟೌನ್ ಅಲ್ಲಿ ನೇತಾಜಿ ಗ್ರೌಂಡ್ ಅಲ್ಲಿ. ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳಿ ಪೆಂಡಲ್ ಹಾಕಿ ಎಲ್ಲ ಹಾಕಿ ಅದೆಷ್ಟೋ ರೇಟ್ ಆಯಿತು. ಮತ್ತೆ ನಮಗೆ 8:30 ಕ್ಯಾನ್ಸಲ್ ಮಾಡಿದ್ರು. ಆವಾಗ ನಾನು ಡಿಸೈಡ್ ಮಾಡಿದೆ ನಾನು ಈ ಲೋಕಲ್ ಹುಡುಗ, ಈ ಮುಳಬಾಗಲ್ ತಾಲೂಕಿನಲ್ಲಿ ಹುಟ್ಟಿರೋವನು, ಈ ಮುಳಬಾಗಲ್ ತಾಲೂಕಿನಲ್ಲಿ ಬೆಳೆದಿರೋವನು, ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಏಚಿಯಾನಿಂದ ಬಂದವರು ಇವತ್ತು ಪರ್ಮಿಷನ್ ತಗೊಂಡು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾರೆ. ನನಗೆ ಎಲ್ಲ ಅವಮಾನ ಆಗಿದೋ, ಅಲ್ಲಿ ಬಹುಮಾನ ತಗೋಬೇಕು ಅಂತ ಹೇಳಿ ನಾನು ಒಂದು ಕಂಟೆಂಟ್ ಆಗಿ ನಿಲ್ಲಬೇಕು, ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು, ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ.